ಎಲ್ಲರಿಗೂ ಯುಕೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಸಖತ್ತಾಗಿರೋ ರುಚಿಯಾಗಿರುವಂಥ ಮಂಚೂರಿನ ಮಾಡಿ ತೋರಿಸ್ತಾ ಇದ್ದರೆ ಮನೆಯಲ್ಲಿ ಮಂಚೂರಿ ಹೇಗೆ ಮಾಡ್ಕೊಳ್ಳೋದಂತ ನೋಡಬೇಕು. ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ ಹೇಗೆ ಸಖತ್ತಾಗಿ ಬರುತ್ತೆ ಅಂತ. ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಮೂಲಂಗಿ ಮಂಚೂರಿ ಇವತ್ತು ತೋರಿಸ್ತಾ ಇರೋದು ನಾನು. ತುಂಬ ಚೆನ್ನಾಗಾಗುತ್ತೆ, ಮೂಲಂಗಿ ಅಂತಲೇ ನಿಮಗೆ ತಿಳಿಯಲ್ಲ ಅಷ್ಟು ಸಖತ್ತಾಗಿರುತ್ತೆ. ಗೆಸ್ಟ್ ಬಂದಾಗ ಬೋಂಡ ರೀತಿನಾದರೂ ನೀವು ಮಾಡಿ ತಿನ್ನಿಸ್ಬೋದು, ಇಲ್ಲ ಅಂದರೆ ಹಾಗೆ ಮಂಚೂರಿ ಕೂಡ ಮಾಡಿ ಇದನ್ನು ಕೊಡ್ಬೋದು, ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತಿಳಿಯುತ್ತೆ. ಹಾಗೆ ನನ್ನ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಐಕನನ್ನು ನಾ ಪ್ರೆಸ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇಷ್ಟ ಆಯ್ತಂದರೆ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಬೇಕಾದ್ರೆ ನೀವು ಲೈಕ್ ಶೇರ್ ಕಮೆಂಟ್ ಕೊಡಿ, ನಿಮಗೆ ತಿಳಿಯುತ್ತೆ. ಹಾಗೆ ನೋಟ್ಬುಕ್ ತೊಗೊಂಡು ಒಂದು ಲಾಸ್ಟಲ್ಲಿ ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ದೀನಿ, ನೋಟ್ ಮಾಡ್ಕೊಳ್ಳಿ ಪಟಾಪಟ್ ಅಂತ. ಈಗ ನೋಡ್ಕೊಂಬರೋಣ ಹೇಗೆ ಮಾಡಿದ್ದೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ತುರಿದಿರೋ ಅಂಥ ಮೂರು ಮೂಲಂಗಿನ ತಗೊಂಡು ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ, ನೀರು ಅದ್ರದ ತೆಗೆದಿಲ್ಲ, ಹಿಂಡಿಲ್ಲ. ಈಗ ಎರಡು ಹಸಿಮೆಣಸಿನಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ. ಬೇಕಿದ್ರೆ ನೀವು ಸ್ಪೈಸಿ ಬೇಕಂದರೆ ಜಾಸ್ತಿ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಈಗ ಮೂರು ಈರುಳ್ಳಿನ ತೊಗೊಂಡು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯಲ್ಲಿ ನಾನು ಸ್ವಲ್ಪ ಅರ್ಧ ಭಾಗನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಕಲಿಸ್ಲಿಕ್ಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಇದೆಲ್ಲ ಕ್ಲೀನಾಗಿ ಮೂಲಂಗಿಗೆ ಇಡಿಸ್ಬೇಕು. ನಂತರ ಇದನ್ನು ನಾನು ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಒಂದೇ ಹಿಟ್ಟನ್ನ ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ, ಬೇರೆ ಯಾವುದನ್ನೇ ಮೈದಾಯಿ ಆಗಲಿ ಯಾವುದನ್ನೇ ನಾನು ಯೂಸ್ ಮಾಡಿಲ್ಲ. ಮೊದಲಿಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಉಂಡೆ ಕಟ್ಟೋಷ್ಟು ಅದಕ್ಕೆ ಹಾಕೋಷ್ಟು ನಿಮಗೆ ಬರಬೇಕು, ತುಂಬ ಗಟ್ಟಿನೂ ಬೇಡ, ತುಂಬ ಸ್ಮೂತಾಗಿ ಉಂಡೆಗಳನ್ನ ಬಿಡೋ ಥರ ಇರಬೇಕು, ನಿಮಗೆ ಸಾಫ್ಟಾಗಿರಬೇಕು. ಆ ರೀತಿ ನೀವು ಇದನ್ನು ಕಲಿಸ್ಕೊಂಡು ಇದರ ರುಚಿ ನೋಡಿಕೊಂಡು ಇದನ್ನು ಉಂಡೆಗಳನ್ನ ರೆಡಿ ಮಾಡ್ಕೋಬೇಕು. ಇದನ್ನು ಸಣ್ಣ ಉಂಡೆ ಮಾಡ್ಕೊಳ್ಬೇಕು, ಸಾಫ್ಟಾಗಿ ಮತ್ತು ಕಟ್ಟಲಿಕ್ಕೆ ಬರಬೇಕು ನಿಮಗೆ, ಆ ರೀತಿ ಮಾಡಬೇಕು. ತುಂಬ ಟೈಟಾಗಿ ಉಂಡೆಗಳನ್ನ ರೆಡಿ ಮಾಡ್ಕೋಬೇಡಿ. ಈಗ ಉಂಡೆಗಳು ರೆಡಿಯಾಗಿದೆ ನೋಡಿ, ಎಣ್ಣೆ ಕೂಡ ಕಾಯ್ದಿದೆ. ಈಗ ಇದನ್ನು ಒಂದೊಂದಾಗಿ ಬಿಟ್ಕೊಳ್ಳೋಣ, ಎಣ್ಣೆಯಲ್ಲಿ ಇದನ್ನು ಕರಿಬೇಕಾಗತ್ತೆ ಚೆನ್ನಾಗಿ. ನಾವು ಈ ರೀತಿ ಎಳ್ಳನ್ನು ಬಿಟ್ಟು ಸರಿಯಾಗಿ ನಿಧಾನ ಉರಿಯಲ್ಲಿ ನಾವು ಬೇಯಿಸಬೇಕಾಗತ್ತೆ. ಜಾಸ್ತಿ ಉರಿ ಮಾಡಿದರೆ ಬೆಂದೋಗ್ಬಿಡುತ್ತೆ, ಮತ್ತು ಒಳಗಡೆ ಇನ್ಸೈಡ್ ಏನು ಬೆಂದಿರಲ್ಲ, ಅದಕ್ಕೋಸ್ಕರ ನಿಧಾನ ಉರಿಯಲ್ಲಿ ನಾವು ಬೇಯಿಸ್ಕೊಳ್ಳೋಣ. ಈ ರೀತಿ ಈ ರೀತಿನಾದರೂ ನೀವು ಉಂಡೆಗಳನ್ನ ಮಾಡಿ ಹಾಕ್ಬೋದು, ಇಲ್ಲ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅದನ್ನು ತೆಳು ಮಾಡಿಕೊಂಡು ನೀವು ಈ ರೀತಿ ಬೋಂಡ ರೀತಿ ಈ ರೀತಿ ಕರಿಬೋದು. ಇದನ್ನು ಕೂಡ ನಾವು ಮಂಚೂರಿನ ಮಾಡ್ಕೋಬೋದು. ಸಣ್ಣ ಸಣ್ಣ ಉಂಡೆಗಳನ್ನ ಈ ರೀತಿ ಮಾಡಿ ಕರೆದ್ರೆ ತುಂಬ ಚೆನ್ನಾಗಾಗುತ್ತೆ. ಇದು ಹಾಗೆಯೂ ಕೂಡ ತಿನ್ಬೋದು, ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ. ಮಂಚೂರಿ ಕೂಡ ನಾವು ಮಾಡಿ ತಿನ್ಬೋದು ಮನೆಯಲ್ಲಿ, ಯಾರಾದರೂ ಗೆಸ್ಟ್ ಬಂದರೆ ತುಂಬ ಚೆನ್ನಾಗಾಗತ್ತೆ, ಬೇಗ ಕೂಡ ಆಗುತ್ತೆ, ರೆಡಿ ಆಗುತ್ತೆ. ಇದು ತುಂಬ ಟೇಸ್ಟಿ ಕೂಡ ಇರುತ್ತೆ, ನೀವು ಟ್ರೈ ಮಾಡಿ ನೋಡಿ ಎಷ್ಟು ಸಖತ್ತಾಗಿ ಬರುತ್ತೆ ಅಂತ. ಈಗ ಬೆಂದಿರೋಂಥ ಇವನ್ನೆಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಅದೇ ಒಂದು ಬಾಂಡ್ಲಿಗೆ ತೊಗೊಂಡು ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಗ್ಗರಣೆಗೋಸ್ಕರ ಹಸಿಮೆಣಸಿನಕಾಯಿನ ತೊಗೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಒಂದು ಮೂರು ಹಾಕ್ಕೊಂಡು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿರೋಂಥ ಬೆಳ್ಳುಳ್ಳಿನ 20 ಹೆಸರು ತೊಗೊಂಡು ಸಣ್ಣದಾಗಿ ಹೆಚ್ಚಿ ಇದನ್ನು ರೋಸ್ಟ್ ಮಾಡ್ತಾ ಇದ್ದೀನಿ ಈ ರೀತಿ. ಈಗ ಈ ಮಿಕ್ಕಿದಂಥ ಈರುಳ್ಳಿ ಒಂದೂವರಷ್ಟು ಈರುಳ್ಳಿನ ನಾನು ಇದಕ್ಕೆ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಈಗ ಮಂಚೂರಿಗಳನ್ನ ನಾನು ಫ್ರೈ ಮಾಡೋಕ್ಕೋಸ್ಕರ ಒಗ್ಗರಣೆಗೋಸ್ಕರ ಇದನ್ನು ಮಾಡ್ತಾ ಇರೋದು. ಈಗ ನಾನು ಇದಕ್ಕೆ ಒಂದೊಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು 2 ಸ್ಪೂನಷ್ಟು ಟೊಮೆಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಪರವಾಗಿಲ್ಲ ನಿಮಗೆ. ಮತ್ತು ಇಲ್ಲಿ ನಾನು ಇವಾಗ ಕಾರ್ನ್ಫ್ಲೋರ್ 2 ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಕಾರ್ನ್ಫ್ಲೋರು ಅಷ್ಟು ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಅದು ಆಪ್ಷನಲ್ಲು, ಅದಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಮಂಚೂರಿ. ಹಾಗೆಯೂ ಕೂಡ ನಾವು ಇದನ್ನು ತಯಾರು ಮಾಡ್ಬೋದು. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಿಧಾನ ಉರಿಯಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲ್ಲರ್ ಬರೋವರೆಗೂ. ಈ ರೀತಿ ಅದು ಚೆನ್ನಾಗಿ ಕಲ್ಲರ್ ಬಂದಮೇಲೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಈಗ ಫ್ರೈ ಮಾಡಿದಂಥ ಇದನ್ನು ಉಂಡೆಗಳನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ನಾವು ಸರ್ವ್ ಮಾಡಬೇಕಾಗತ್ತೆ. ಫಸ್ಟು ಇದನ್ನೆಲ್ಲ ಚೆನ್ನಾಗಿ ನಿಧಾನ ಉರಿಯಲ್ಲೇ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಈ ರೀತಿ ಮಿಕ್ಸ್ ಆಗಬೇಕು, ತುಂಬ ಚೆನ್ನಾಗಾಗುತ್ತೆ. ಈಗ ಅದಕ್ಕೆ ಫೈನಲಾಗಿ ಸ್ವಲ್ಪ ನಾನು ಉಪ್ಪನ್ನು ಆ್ಯಡ್ ಮಾಡಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಸ್ಪೈಸಿ ಜಾಸ್ತಿ ನಿಮಗೆ ಬೇಕಂದರೆ, ಈಗ ಚಳಿಗಾಲ ಅಲ್ವಾ, ಸ್ಪೈಸಿ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಪೆಪ್ಪರ್ ಪೌಡರ್, ಇಲ್ಲಾಂದರೆ ಬೇಡ.
ಈ ರೀತಿ ಎಲ್ಲ ತಯಾರು ಮಾಡಾದ್ಮೇಲೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಿದ್ವಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ವಾವ್ ನೋಡಿದರೆ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ. ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಷ್ಟು ಸಖತ್ತಾಗಿ ಬರುತ್ತೆ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿರೋವಂಥ ರುಚಿಕರವಾದ ಮಂಚೂರಿನ ಮಾಡಿಕೊಂಡು ತಿನ್ಬೋದು. ಅದು ಮೂಲಂಗಿ ಮಂಚೂರಿ ಅಂತ ನಿಮಗೆ ತಿಳಿಯೋದೇ ಇಲ್ಲ, ಆ ರೀತಿ ಸಖತ್ತಾಗಿರುತ್ತೆ. ಈಗ ನೋಟ್ ಬುಕ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ ಪಟಾಪಟ್ಟಂತ ಇಂಗ್ರೀಡಿಯೆಂಟ್ಸ್ನ. ಮೂಲಂಗಿ 3, ಹಸಿಮೆಣಸಿನಕಾಯಿ 5, ಈರುಳ್ಳಿ 3, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಉಪ್ಪು 1/2 ಸ್ಪೂನು, ಅರಿಶಿನ ಪುಡಿ ಚಿಟಿಕೆ ಸಷ್ಟು, ಖಾರದ ಪುಡಿ 1/2 ಸ್ಪೂನು, ಅಕ್ಕಿ ಹಿಟ್ಟು 1 ಕಪ್ಪು, ಆಯಿಲು ಕರೀಲಿಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/2 ಸ್ಪೂನು, ಹಾಗೆ ಬೆಳ್ಳುಳ್ಳಿ 20 ಎಸಳು, ಟೊಮೊಟೊ ಸಾಸು 2 ಸ್ಪೂನು, ಚಿಲ್ಲಿ ಸಾಸು 2 ಸ್ಪೂನು, ಸೋಯಾ ಸಾಸು 1 ಸ್ಪೂನು, ಹಾಗೆ ಮೆಣಸಿನ ಪುಡಿ ಸ್ವಲ್ಪ, ಹಾಗೆ ಕಾರ್ನ್ಫ್ಲೋನ್ 2 ಸ್ಪೂನ್ ತೊಗೊಂಡು ಸಖತ್ತಾಗಿ ರೆಡಿಯಾಗಿರುವಂಥ ಈ ರುಚಿಕರವಾದ ಮೂಲಂಗಿ ಮಂಚೂರಿನ ಮಾಡಿ ನೋಡಿ. ತುಂಬ ಸಖತ್ತಾಗುತ್ತೆ.